ಏಯ್ ವೆಂಕಟೇಶಗೌಡ, ಕುರಿ ಅಂದ್ರೆ ಏನೋ, ಕುರಿ ಅಂದ್ರೆ ಏನು ಗೊತ್ತಾ? ಜ್ಞಾನದ ಮರ್ದನೆ ಅಂತ. ಅಂದರೆ ಜ್ಞಾನದ ಕೊಲೆ ಅಂತ ಅರ್ಥ. ಕು ಅಂದರೆ ಜ್ಞಾನ, ರಿ ಅಂದರೆ ಅದನ್ನು ಕತ್ತರಿಸುವಂತ. ಅಂದರೆ ನಿನ್ನಲ್ಲಿರೋ ಪೆದ್ದತನವನ್ನು ಕುರಿ ಅಂತ ಕರೀತಾರೆ. ಅದಕ್ಕೆ ಪೆದ್ದರನ್ನ ಕುರಿಯದು ಅಂತ ಹೇಳ್ತಾರೆ. ಕುರಿಯಂತಿದ್ದರೆ ಬಲಿ ಹಾಕುವರು, ಹುಲಿಯಂದೊಡೆ ಓಡುವರಯ್ಯ. ಅದೇ ನೀನು ದೇವರಿಗೆ ಮಗು ಹುಟ್ಟಿದ್ರೆ ಹುಲಿ ಹೊಡಿತೀನಿ ಅಂತ ಯಾಕೆ ಹೇಳಲಿಲ್ಲ? ಯಾಕಂದರೆ ಕುರಿ ಕೈಗೆ ಸಿಗತ್ತೆ ಅಂತ. ಪೆದ್ದ ನೀನು, ದೇವ್ರಿಗೆ ಬುದ್ಧಿ ಇದೆಯೋ ನಿನಗಿಲ್ಲದೆ ಇದ್ರು? ಕುರಿನೂ ದೇವ್ರ ಮಗುನೇ, ನಿನ್ನ ಮಗುನೂ ದೇವ್ರ ಮಗುನೇ. ನಿನ್ನ ಮಗು ಹುಟ್ಟಿದ್ರೆ ಇನ್ನೊಂದು ಮಗುನ ಕೊಲ್ತೀಯ, ಯಾವುದೋ ಧರ್ಮ. ನಿನಗೆ ತಿನ್ನಬೇಕು ಅನಿಸಿದ್ರೆ ಅತ್ಯಂತ ಕಡಿಮೆ ನೋವಿನಿಂದ ಕೊಲ್ಲಬಹುದಷ್ಟೆ. ದೇವ್ರ ಹೆಸರಲ್ಲಿ ನಿನ್ನ ಮಗು ಹುಟ್ಟಿದೆ ಅಂತ ಕುರಿನ ಕೊಡಿತಾರಣ್ಣ. ಓಲಿ ಯಾ, ಅದು ಏನು ದ್ರೋಹ ಮಾಡಿದೆ? ಹೆಣ್ಣ ನಿಂದನೆ ಮಾಡಿದೆಯಾ? ಅದು ಯಾರನ್ನಾದರೂ ಹತ್ಯೆ ಮಾಡಿದೆಯಾ? ಅತ್ಯಾಚಾರ ಮಾಡಿದೆಯಾ? ಇಲ್ಲ. ಅದಕ್ಕೊಂದು ನಿನ್ನನ್ನು ತಿನ್ಬೋದು, ನಿನ್ನ ಕೊಂದು ಅದು ತಿನ್ಬೋದು, ಅದನ್ನಕೊಂದು ನೀನು ತಿನ್ಬೋದು. ಅದು ಈಗಿನ ಪ್ರಸ್ತುತ ವಾತಾವರಣದ ಒಂದು ಊಟ ನೀತಿಯಾಗಿದೆ. ಆದರೂ ಕೂಡ ನಿಜವಾದ ಊಟ ನೀತಿ ಅಂದರೆ ಅದೇನಾದರೂ ಸತ್ತರೆ ನ್ಯಾಚುರಲಾಗಿ ಆಗ ಅದನ್ನು ತಿನ್ಬೋದು. ನೀನು ಕೊಂದು ತಿನ್ನುವುದಕ್ಕಿಂತ ಸತ್ತದ್ದನ್ನು ತಿನ್ನೋ, ಅದಕ್ಕೆ ಆ ಗೋರಿಗಳೆಲ್ಲ ಹೆಣವನ್ನು ತಿಂತಾರೆ, ಕೊಂದು ತಿನ್ನುವುದಿಲ್ಲ. ಇದು ನೀನು ಮಾಡ್ತಾ ಇರೋದು ತುಂಬ ಅಜ್ಞಾನ ಕಣೋ, ಒಳ್ಳೇದಲ್ಲಪ್ಪ. ದೇವ್ರ ಮುಂದೆ ಹೋಗಿ ಕಡಿಯೋದಂಥದ್ದೇನೋ. ತೂತು ತೂತು ತೂತು. ಇನ್ನು ನೀನು ತಿನ್ನೋಕೆ ಮುಂಚೆ, ನೀನು ಏನೇ ತಿನ್ನು, ನೀನು ತಿನ್ನೋಕೆ ಮುಂಚೆ ಅದಕ್ಕೆ ಸ್ವಲ್ಪ ಒಂದು ಅಂಶ ಅಂತ ದೇವ್ರ ಮುಂದೆ ಇಡು. ಅದನ್ನು ಕ್ರಿಮಿಕೀಟಗಳಾಗಲಿ ಜಗತ್ತಿನ ಬೇರೆ ಯಾವುದೇ ಜೀವಕೋಶಗಳು ತಿನ್ನತ್ತೆ. ಹಾಗೆ ಮಾಡಿ. ಆದರೆ ಕೊಲೆನೇ ದೇವ್ರ ಮುಂದೆ ಮಾಡುವಂಥದ್ದು, ಎಂಥ ಕ್ರೌರ್ಯ ಕಣೋದು. ತುತ್ತು ತುತ್ತು ತುತ್ತು. ಇನ್ನು ಮತ್ತೆ ಯಾಕೆ ಈ ನೀತಿ ಬಂತು ಅವ್ರ ಹತ್ರ ಅಂತ ನೀನು ಕೇಳ್ಬೋದು. ಹಿಂದೆ ತುಂಬ ಜನರಿಗೆ ಬೇಟೆಯಾಡಿ ತಿನ್ನುವ ಅಭ್ಯಾಸವಿತ್ತು, ಮತ್ತು ಅದನ್ನು ಬೆಳೆಸಿ ತಿನ್ನುವ ಅಭ್ಯಾಸ ಬಂತು. ಬೆಳೆಸಿ ತಿನ್ನುವಾಗ ಅವರಿಗೆ ತಾವೇ ಬೆಳೆಸಿದ ಪ್ರಾಣಿಯನ್ನು ತಾವು ಕಡಿಯೋದಕ್ಕೆ ಹಿಂಸೆ ಆಗೋದು ಮಾನಸಿಕವಾಗಿ. ರಾತ್ರಿಗಳು ನಿದ್ದೆ ಬರ್ತಿರಲಿಲ್ಲ. ಆವಾಗ ಅವ್ರಿಗೆ ಯಾರೋ ಅವರ ಹಿರಿಯರು ಋಷಿಗಳು ಹೇಳಿರಬೇಕು, ದೇವ್ರ ಮುಂದೆ ಕತ್ತರಿಸು, ನಿನಗೆ ಅದರ ಪಾಪ ತಟ್ಟುವುದಿಲ್ಲ ಅಂತ. ಅಜ್ಞಾನ ಹಂಗೇ ಸಾಕ್ತಾ ಬಂದಿದೆ. ತಿನ್ನಿಸಿಕೊಳ್ಳಲು ಸಿದ್ಧವಾದವರು ಮಾತ್ರ ತಿನ್ನಲು ಯೋಗ್ಯರು. ಅದು ಸಸ್ಯ ಆಗಲಿ, ಪ್ರಾಣಿಯಾಗಲಿ, ಪಕ್ಷಿಯಾಗಲಿ, ಮೃಗವಾಗಲಿ, ಪ್ರತಿಯೊಂದಕ್ಕೂ ಬದುಕುವ ಹಕ್ಕು ಇದೆ, ತಿನ್ನುವ ಹಕ್ಕು ಇದೆ. ನಿನ್ನಿಷ್ಟ. ಅವ್ರ ಹತ್ರ, ನನ್ನ ಹೆಸರು ಇನ್ನು ವೆಂಕಟೇಶ್ ಗೌಡ ಅಲ್ಲ, ವೆಂಕಟೇಶ್ ಅಂತೇಳಿ. ನೀವು ಜಾತಿಗೂ ವಿರೋಧವಾಗಿರೋದ್ರಿಂದ ನಾನು ಬರೀ ನಾನು ವೆಂಕಟೇಶ್ ಅಂತೇಳಿ ಇನ್ನು ಕರ್ಕೊಳ್ಳುವಂಥದ್ದು. ನೀವು ಮಾತಾಡ್ತಾ ಇದ್ರೆ ಈ ವಾಯ್ಸ್ ಕೇಳ್ತಾ ಇದ್ರೆ ನನ್ನ ಕಣ್ಣಲ್ಲಿ ನೀರು ಪಳ ಪಳ ಅಂತ ಬರ್ತಾ ಇದೆ. ನಾನು ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಮಾಡಲ್ಲ, ಅದನ್ನು ಬಲಿನೂ ಕೊಡೋದಿಲ್ಲ, ಏನೂ ಇಲ್ಲ. ನಿಮ್ಮ ಈ ಒಂದು ಜ್ಞಾನದ ಮಾರ್ಗ ನನಗೆ ನಿಜವಾಗ್ಲೂ ಕಣ್ಣು ತೆರೆಸಿದೆ. ಅವ್ರ ಹತ್ರ ನಿಮಗೆ ನನ್ನ ಶಿರಸ್ತಾಂಗ ನಮಸ್ಕಾರಗಳು, ನಿಮಗೆ ಧನ್ಯವಾದಗಳು.